डेटू अनास्कोबिट्टु नावु याकंद्रे मत्ते जनगळिगे गोंदल आगबारदु याकंद्रे डिसेंबर 12 तारीखिगे जन सावरारु संख्येयल्लि ट्रैन बुक् माडिद्रु रूम बुक् माडिद्रु बरलिक्के वाहन बुक् माडिद्रु आ जनरिगे मत्ते गोंदल आगबारदु अंत हेळि 27ने तारीखु अदु अंतिम होराट अंत हेळि ನಾವು ಮತ್ತೆ ಬೆಳಗಾವಿಯಿಂದ ಶಿಫ್ಟ್ ಮಾಡಿ ಬೆಂಗಳೂರಿನಿಂದ ಶಿಫ್ಟ್ ಆಗಿ ಬೆಳಗಾವಿ ಬರೋ ಪ್ರಯತ್ನವನ್ನು ಅವತ್ತೇ ಡೇಟ್ ಅನೌನ್ಸ್ ಮಾಡಿದ್ವಿ. ಆ ಪ್ರಯತ್ನಕ್ಕೆ ಪೂರಕ ಇವತ್ತು ರಾಜ್ಯಾದ್ಯಂತ ನಾಳೆ ಕನಿಷ್ಠ ಅಂದರೆ 20 ಲಕ್ಷ, ಗರಿಷ್ಠ ಅಂದರೆ 25 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಕುಲ ಬಾಂಧವರು ಕರ್ನಾಟಕ ಜೊತೆಯಲ್ಲಿ ಈ ಸಾರಿ ವಿಶೇಷವಾಗಿ ಮಹಾರಾಷ್ಟ್ರದ ಗಡಿಭಾಗದ ಪಂಚಮ ಸಾರಿಗಳು ಸಹ ಬಹುಸಂಖ್ಯೆಯಲ್ಲಿ ಆಗಮಿಸುವಂಥ ಹಿನ್ನೆಲೆಯೊಳಗೆ ಮೊಟ್ಟ ಮೊದಲ ಬಾರಿಗೆ ಈ ನಾಡಿನಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಜನಸ್ತೋಮವನ್ನು ಸೇರಿಸೋದ್ರ ಮೂಲಕವಾಗಿ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡುವಂಥ ದೊಡ್ಡ ವೇದಿಕೆಯಾಗಿ ಈ ಬೆಳಗಾವಿ ನಗರ ಸಾಕ್ಷಿಯಾಗಲಿದೆ. ನಾಳೆ ಬೆಳಗ್ಗೆ ಬಹುತೇಕ 11 ಗಂಟೆಗೆ ನಮ್ಮ ಸಮಾವೇಶ ಆರಂಭಗೊಳ್ಳುತ್ತದೆ. ಈ ಒಂದು ವೇದಿಕೆಗೆ ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮನವರ ವೇದಿಕೆ ಅಂತ ಹೆಸರಿಡಲಾಗಿದೆ. ಈ ಒಂದು ಮಹಾದ್ವಾರಕ್ಕೆ ಬೆಳವಡಿ ಮಲ್ಲಮ್ಮನವರ ಮಹಾದ್ವಾರ ಅಂತೇಳಿ ಹೆಸರಿಡಲಾಗಿದೆ. ಈ ಒಂದು ಪ್ರದೇಶಕ್ಕೆ ನಮ್ಮ ಕೆಎಲ್ಇ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡತಕ್ಕಂಥ ರಾಬೋದ ಅಟಾಡ್ ಉದ್ರಗೋಟ ಹೆಸರನ್ನು ನಾಮಕರಣ ಮಾಡಲಾಗಿದೆ. ಹಾಗಾಗಿ ಈ ಒಂದು ಚೆನ್ನಮ್ಮನ ವೇದಿಕೆಯಲ್ಲಿ ಅಂದರೆ ವಿರಾಟ ಪಂಚಶಕ್ತಿ ಸಮಾವೇಶ. ಯಾಕೆ ಪಂಚಶಕ್ತಿ ಅಂತ ಹೆಸರಿಟ್ಟೆವಪ್ಪ ಅಂದರೆ ಪಂಚಮ ಸಾಲಿಗಳು ಒಂದು ಶಕ್ತಿ, ನಮ್ಮ ಸಮುದಾಯದ ಪರ್ಯಾಯನವಾಗಿರ್ತಕ್ಕಂಥ ಮೈಸೂರು ಪ್ರಾಂತದ ಲಿಂಗಾಯತ ಗೋಡ ಎನ್ನುವಂಥ ಒಂದು ಶಕ್ತಿ, ಮಲೆನಾಡ ಪ್ರಸಿದ್ಧ ಮಲೆಗೋಡ ಲಿಂಗಾಯತರ ಒಂದು ಶಕ್ತಿ, ಅದಾದ ನಂತರ ನಮ್ಮ ದೀಕ್ಷ ಲಿಂಗಾಯತರ ಒಂದು ಶಕ್ತಿ, ಇನ್ನು ಎಲ್ಲ ಲಿಂಗಾಯತ ಒಳಪಂಗಡದ್ರೆ ಒಂದು ಶಕ್ತಿ. ಈ ರೀತಿಯಾಗಿ ಪಂಚಶಕ್ತಿ ಸಮಾವೇಶ ಅಂತೇಳಿ ನಾಳೆ ವಿರಾಟ ಸಮಾವೇಶ ಮಾಡ್ತೀವಿ. ನಾಳೆ ಸಮಾವೇಶಕ್ಕೆ ಅಷ್ಟೊಳಗಾಗಿನೇ ಸನ್ಮಾನ ಮುಖ್ಯಮಂತ್ರಿಗಳು ಈ ನಮ್ಮ ವಿಧಾನಸೌಧಕ್ಕೆ ನಮ್ಮ ಪಾದಯಾತ್ರೆ ಮುಟ್ಟದ್ರೊಳಗಾಗೇ ನಮಗೆ ಮೀಸಲಾತಿ ಅನ್ನುವಂಥ ನ್ಯಾಯವನ್ನು ಕೊಟ್ಟಿದ್ದಾದರೆ ಸ್ವತಃ ನಾವೇ ಮುಖ್ಯಮಂತ್ರಿಗಳನ್ನ ಇದೇ ವೇದಿಕೆಯಲ್ಲಿ ಕರೆದು ಅವರಿಗೆ ಡೈಮಂಡ್ ಕಲಸಕ್ಕೆ ತುಲಾಭಾರ ಮಾಡಿ ಹಸಿರು ಶಾಲನ್ನು ಉಡಿಸಿ ವಿಜಯಪುರದ ರುಮಾಲ್ ಸುತ್ತಿ ಅವರಿಗೆ ನಾವೆಲ್ಲರೂ ಸೇರಿಕೊಂಡು ಅಭಿನಂದನೆ ಸಮಾರಂಭವನ್ನು ಮಾಡ್ತೀವಿ. ಒಂದು ವೇಳೆ ಮೀಸಲಾತಿ ಕೊಡುವಂಥದ್ದಲ್ಲಿ ವಿಳಂಬ ಆತಪ್ಪ ಅಂದರೆ ಖಂಡಿತವಾಗಿ ಇದೇ ವೇದಿಕೆಯಿಂದ ನಿಮ್ಮೆಲ್ಲರ ಸಮಕ್ಷಮದಲ್ಲೇ ಹರಹರ ಮಹಾದೇವ ಎನ್ನುವಂತಹ ಚೆನ್ನಮ್ಮನ ಘೋಷಣೆಯೊಂದಿಗೆ ನಾವೆಲ್ಲರೂ ಇಲ್ಲಿಂದ ಸಾಗಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಕೂತ್ಕೊಂಡು ನಾವು ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ನಾನು ಬಸವರಾಜ ಬೊಮ್ಮಾಯಿಯವರನ್ನು ಭಾಳಷ್ಟು ನಂಬಿದ್ದೀನಿ. ಕಾರಣ 8 ಜನ ಲಿಂಗಾಯತ ಮುಖ್ಯಮಂತ್ರಿಗಳಲ್ಲಿ ಇಷ್ಟೊಂದು ಸ್ಪಂದಿಸಂತಂದ್ರೆ ಬಹುತೇಕ ಯಾರು ಅಷ್ಟು ಸ್ಪಂದಿಸಿದ ಬಸವರಾಜ ಬೊಮ್ಮಾಯಿಯವರು. ಕಾರಣ ನಾನು ಪಾದಯಾತ್ರೆ ಶುರು ಮಾಡಿದಾಗ ನನ್ನನ್ನು ಮಗುವಂತ ನೋಡಿಕೊಂಡು ಇಡೀ ನಮ್ಮ ಪಾದಯಾತ್ರೆಗೆ ಅಷ್ಟೊಂದು ಸುರಕ್ಷತೆ ಕೊಟ್ಟಂಥವ್ರು. ಕಾನೂನು ಮಂತ್ರಿ ಇದ್ದರು, ಗೃಹಮಂತ್ರಿ ಇದ್ದರು,